ಹೆಸರು ಕೇಳ್ಬಿಡ್ತಾ ಅದೆಲ್ಲವೂ ಅಪೋಯೇ. ಅದು ನನ್ನ ಜೊತೆಗೆ ಯಾವುದೇ ವರಿಷ್ಠರಾಗಲಿ, ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರೂ ಕೂಡ ಇದ್ರ ಬಗ್ಗೆ, ಪದಾಧಿಕಾರಿಗಳ ಬಗ್ಗೆ ನನ್ನ ಹತ್ರ ಚರ್ಚೆನೂ ಮಾಡಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿನೂ ಕೂಡ ಇಲ್ಲ. ಇದೆಲ್ಲ ಪತ್ರಿಕೆಯಲ್ಲಿ ಹೊರಗಡೆ ಚರ್ಚೆ ಮಾತ್ರ ಇದ್ದಿರತಕ್ಕಂಥದ್ದು. ಪಕ್ಷದ ಅಧ್ಯಕ್ಷರಾಗಲಿ, ಮುಖ್ಯಮಂತ್ರಿಗಳಾಗಲಿ ನನ್ನ ಜೊತೆಗೆ ಕಾರ್ಯಾಧ್ಯಕ್ಷರ ಬಗ್ಗೆ ಮತ್ತು ಇನ್ನುಳಿದ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಮುಖ್ಯಮಂತ್ರಿಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ಕೇವಲ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಕೆಲಸಗಳಿಗೆ ಹೋಗಿದ್ದೆ, ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಹೋದಾಗೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಒಂದು ಇಟ್ಕೊಂಡು ಹೋಗಿದ್ದೇನೆ ಹೊರತಾಗಿ ಯಾವುದೇ ರಾಜಕೀಯ ಚರ್ಚೆಗಳನ್ನು ಮಾಡಿಲ್ಲ. ಮತ್ತು ಇದೆಲ್ಲ ಮಾಧ್ಯಮದಲ್ಲಿ ನಾನು ಕೂಡ ನನಗೂ ಆಶ್ಚರ್ಯ ಅನ್ನಿಸ್ತದೆ. ಈ ಮಾಧ್ಯಮದಲ್ಲೇ ಇವು ಕಾರ್ಯಾಧ್ಯಕ್ಷ, ಆಮೇಲೆ ಬೇರೆ ಬೇರೆ ಪದಾಧಿಕಾರಿಗಳ ಚರ್ಚೆಗಳನ್ನು ನಡೆದಿರ್ತಕ್ಕಂಥದ್ದು, ಅಂಥ ಯಾವುದೇ ಒಂದು ಪದಾಧಿಕಾರಿಗಳನ್ನು ಪುನರ್ರಚನೆ ಮಾಡ್ತಕ್ಕಂಥದ್ದು ಅದು ಕೇಂದ್ರದ ವರಿಷ್ಠರು ಮತ್ತು ರಾಜ್ಯದ ಅಧ್ಯಕ್ಷರು ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಇವತ್ತಿನವರೆಗೇನು ಕೂಡ ಅದ್ರ ಬಗ್ಗೆ ನನ್ನ ಎದುರಿಗೆ ಯಾರೂ ಕೂಡ ಚರ್ಚೆನೂ ಮಾಡಿಲ್ಲ.